ಹೆಲೋ ವಿವರ್ಸ್ ಇವತ್ತಿನ ರೆಸಿಪಿ ಎಳೆ ಉಪಯೋಗಿಸಿಕೊಂಡು ಮಾಡುವಂಥ ಒಂದು ಪಾಯಸ ಕಡಿಮೆ ಸಮಯದಲ್ಲಿ ಇದನ್ನು ಮಾಡಬಹುದು ಹಾಗೆ ಅಷ್ಟೇ ಟೇಸ್ಟಿಯಾಗಿರುವಂತಹ ಒಂದು ಪಾಯಸ ಮನೆಯಲ್ಲಿ ಎಳನೀರು ತಂದರೆ ಅದರಲ್ಲಿ ಅದರ ಒಳಗಿರುವಂತಹ ಗಂಜಿಯನ್ನು ಉಪಯೋಗಿಸಿಕೊಂಡು ಈ ಪಾಯಸವನ್ನು ಮಾಡಬಹುದು ಇದಕ್ಕೆ ನಾನು ಹಾಲನ್ನು ಮತ್ತು ಸ್ವಲ್ಪ ಕೋವವನ್ನು ಕೂಡ ಉಪಯೋಗಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಈ ಪಾಯಸಕ್ಕೆ ನಾನೊಂದು ಅರ್ಧ ಲೀಟ್ರ್ ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ನಂದಿನಿಯ ಆರೆಂಜ್ ಮಿಲ್ಕ್ ಪ್ಯಾಕೆಟನ್ನು ಉಪಯೋಗಿಸ್ತಾ ಇದ್ದೀನಿ ಹಾಲು ಒಂದು ಕುದಿ ಬರಲಿ ಅದಾದ ನಂತರ ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಅರ್ಧ ಲೀಟ್ರ್ ಹಾಲು ಅರ್ಧ ಆಗಬೇಕು ಅಲ್ಲಿವರೆಗೆ ನಾನು ಇದನ್ನು ಕುದಿಸಿ 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 ರೆಡ್ಯೂಸ್ ಮಾಡ್ತಾ ಇದ್ದೀನಿ ಅರ್ಧ ಲೀಟ್ರ್ ಅಂದರೆ ಎರಡು ಕಪ್ ಹಾಲು ಆಗುತ್ತೆ ಎರಡು ಕಪ್ ಹಾಲು ರೆಡ್ಯೂಸ್ ಆಗಿ ಒಂದು ಕಪ್ ಹಾಲು ಆಗಬೇಕು ಅಲ್ಲಿವರೆಗೆ ನಾನು ಇದನ್ನು ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ ಈ ಸ್ಟೇಜಲ್ಲಿ ಹಾಲು ಸ್ವಲ್ಪ ಗಟ್ಟಿಯಾಗಿದೆ ಹಾಲು ಕುದ್ದಾರ್ದಾದ ನಂತರ ಇದಕ್ಕೆ ಕಾಲು ಕಪ್ನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎಪ್ಪತ್ತು ಗ್ರಾಮ್ನಷ್ಟು ಅಂದರೆ ಒಂದು ಆರು ಟೇಬಲ್ ಸ್ಪೂನ್ನಷ್ಟು ಅನ್ಸು ಸಿಹಿ ಇರಲಾರ್ದಂತಹ ಕೋವವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಕರಗಬೇಕು ನಂತರ ನಾವು ಹಾಕಿರುವಂತಹ ಕೋವ ಹಾಲಿಗೆ ಹಾಲಿನಲ್ಲಿ ಹೊಂದ್ಕೊಳ್ಬೇಕು ಅಲ್ಲಿವರೆಗೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಎರಡು ನಿಮಿಷ ನಾನು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ತಾ ಇದ್ದೀನಿ ಎರಡು ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಇವಾಗ ನೋಡಲಿಕ್ಕೆ ತೆಳುವನಿಸ್ತಾ ಇದೆ ಆದರೆ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು ತಣ್ಣಗಾದ ನಂತರ ಇದಿನ್ನೂ ದಪ್ಪವಾಗಿ ಬರುತ್ತೆ ಈ ಸ್ಟೇಜಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎಳ್ಳೀರಿನ ಗಂಜಿಯನ್ನು ತಗೊಂಡಿದ್ದೀನಿ ಇದು ಪೂರ್ತಿ ದಪ್ಪ ಗಂಜಿನೂ ಅಲ್ಲ ಪೂರ್ತಿ ತೆಳು ಗಂಜಿನೂ ಅಲ್ಲ ಮೀಡಿಯಮ್ ಸೈಜಲ್ಲಿದೆ ಇದು ಇದನ್ನು ನಾನು ಒಂದು ರಫ್ ಆಗಿ ಚಾಪ್ ಮಾಡಿಕೊಂಡು ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಗಂಜಿಯ ಪ್ಯೂರಿ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಎಳನೀರನ್ನೇ ಉಪಯೋಗಿಸ್ತಾ ಇದ್ದೀನಿ ರುಬ್ಲಿಕೆ ಎಷ್ಟು ಬೇಕೋ ಅಷ್ಟು ಎಳ್ನೀರನ್ನು ಹಾಕಿ ಒಂದು ಸ್ಮೂತ್ ಪೇಸ್ಟನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರ್ಗೆ ನಾನೊಂದು ಅರ್ಧ ಕಪ್ಪು ಎಳೆಯ ತೆಂಗಿನಕಾಯಿಯನ್ನು ಹಾಕೊಂಡಿದ್ದೀನಿ ಇದರ ಒಂದು ಹಾಲನ್ನು ತೆಕ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಹಾಗಾಗಿ ಒಂದು ಅರ್ಧ ಕಪ್ ನೀರನ್ನು ಹಾಕ್ಕೊಂಡು ಈ ತೆಂಗಿನಕಾಯನ್ನು ಫೈನ್ ಆಗಿ ರುಬ್ಕೊಳ್ತಾ ಇದ್ದೀನಿ ಇದನ್ನು ಒಂದು ತೆಳುವಾಗಿರುವ ಕಾಟನ್ ಬಟ್ಟೆ ಅಥವಾ ಕರ್ಚಿಪ್ಪನ್ನು ಉಪಯೋಗಿಸಿಕೊಂಡು ಈ ಹಾಲನ್ನು ನಾವು ಪೂರ್ತಿ ಸೋಸ್ಕೊಳ್ಬೇಕಾಗುತ್ತೆ ಈಗ ಗಟ್ಟಿಯಾಗಿರುವಂತಹ ತೆಂಗಿನ ಹಾಲು ರೆಡಿಯಾಗಿದೆ ನಾವು ಮಾಡಿಟ್ಟಿರುವಂತಹ ಹಾಲಿನ ಮಿಶ್ರಣ ಇಲ್ಲಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಹಾಗೆ ಸ್ವಲ್ಪ ದಪ್ಪ ಕೂಡ ಆಗಿದೆ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಎಳ್ಳೀರಿನ ಗಂಜಿನ ಗಂಜಿಯ ಪೇಸ್ಟನ್ನು ನಾನು ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಗಟ್ಟಿ ತೆಂಗಿನಕಾಯಿಯ ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಒಂದು ಅರ್ಧ ಕಪ್ನಷ್ಟು ನಾನು ಎಳ್ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಒಂದು ಎರಡು ಟೀ ಸ್ಪೂನಷ್ಟು ಎಳ್ನೀರಿನ ಗಂಜಿಯನ್ನು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಟೀ ಸ್ಪೂನಷ್ಟು ತೆಳು ಗಂಜಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಏಲಕ್ಕಿ ಪುಡಿಯನ್ನು ಸೇರಿಸಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿದರೆ ಎಳ್ನೀರಿನ ಪಾಯಸ ಸರ್ವ್ ಮಾಡಲಿಕ್ಕೆ ರೆಡಿ ಸ್ನೇಹಿತರೆ ನಾವು ಮೊದಲು ಮಾಡಿರುವಂತಹ ಹಾಲಿನ ಮಿಶ್ರಣ ಮಾಡಬೇಕಾದ್ರೆ ನಾನು ಎಪ್ಪತ್ತು ಗ್ರಾಮ್ನಷ್ಟು ಕೋವನ್ನು ಹಾಕಿದೆ ಅದರ ಬದಲಿಗೆ ಅರ್ಧ ಕಪ್ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಹಾಕಿ ಹಾಲನ್ನು ಕುದಿಸ್ಬೋದು ಅಲ್ಲದೆ ಒಂದು ಅರ್ಧ ಕಪ್ನಷ್ಟು ಹಾಲಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಆ ಮಿಶ್ರಣವನ್ನು ತಯಾರು ಮಾಡ್ಬೋದು ಈ ಪಾಯಸಕ್ಕೆ ಕೊನೆಯದಾಗಿ ಡ್ರೈ ಫ್ರೂಟ್ಸ್ ಅಥವಾ ನಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಹಾಗೆಯೇ ಇದನ್ನು ಆಗಿ ಅಥವಾ ಕೋಲ್ಡ್ ಆಗಿ ಸರ್ವ್ ಮಾಡ್ಕೊಳ್ಳಿ ಮತ್ತೆ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ನಾನು ಪೂರ್ಣಿಮಾ ಶೆಟ್ಟಿ ಗುಡ್ ಫುಡ್ ಧನ್ಯವಾದಗಳು